ಪರಿಕಲ್ಪನೆಯಲ್ಲಿ ಬರೋ ಇನ್ನೊಂದು ವಿಷಯ ಏನಂದರೆ ಉರುಳುವಿಕೆ ಮತ್ತು ಜಾರುವಿಕೆ. ಇದು ಕೂಡ ಆಟದ ರೀತಿಯಲ್ಲೇ ಹೇಳ್ಕೊಡುವಂಥದ್ದು. ಆದರೆ ಇದು ಎಷ್ಟು ಮುಖ್ಯ ಕಲ್ಪನೆ ಅಂದರೆ, ಇದರಲ್ಲಿ ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದನ್ನು ಮಕ್ಕಳು ಕಲಿತಾರೆ. ಆಟದ ರೀತಿಯಲ್ಲಿ ಅವರು ಆಡ್ತಾರೆ, ಆದರೆ ಅದರ ಜೊತೆಗೆ ಅವರಿಗೆ ರೇಖಾಗಣಿತದ ಮೂಲ ತತ್ವಗಳನ್ನು, ಅದರ ಮುಖ್ಯ ತತ್ವಗಳನ್ನು ಅವರು ಇಲ್ಲಿಂದಲೇ ಒಂದನೇ ಎರಡನೇ ಕ್ಲಾಸಿಂದಲೇ ಗಮನಿಸಲು ಹೇಳಿಕೊಡುವಂಥ ಹಂತ ಇದು. ಇದನ್ನು ಹೇಗೆ ಹೇಳ್ಕೊಡ್ಬೋದು ಅಂತ ನೋಡೋಣ. ಈ ರೀತಿಯಾಗಿ ನಾವು ಅದನ್ನು ಜೋಡಿಸ್ಕೋಬೋದು. ಇದು ದಶಮಾಂಶ ಸೆಟ್ ಇನ್ನ ಟ್ರೇ. ಇದು ನಾನು ಇದನ್ನು ಬಳಸ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಜಾರು ಬಂಡಿ ಥರ ಜಾರುವ ರೀತಿಯಲ್ಲಿದ್ದರೆ ಸುಲಭ ಆಗುತ್ತೆ. ತರಗತಿಯ ಮೇಜಿನ ಮೇಲೆ ಈ ರೀತಿ ಅಳವಡಿಸ್ಕೋಬೋದು. ಕೆಲವೊಂದು ವಸ್ತುಗಳನ್ನು ತಗೊಳ್ಳೋಣ ನಾವು. ಇಷ್ಟು ವಸ್ತುಗಳನ್ನು ನಾವು ಇಟ್ಕೊಂಡಿವಿ. ಈಗ ಇಲ್ಲೇ ಒಂದ್ಸತಿ ತೋರಿಸ್ತೀನಿ. ಇದು ಉರುಳ್ತಾ ಇದೆ ಅಲ್ವಾ? ಇದನ್ನ ಹೀಗೆ ಬಿಟ್ಟರೆ ಗಾಳಿ ಥರ ಹೋಗುತ್ತಲ್ವಾ? ಇದಕ್ಕೆ ಉರುಳುವಿಕೆ ಅಂತಾರೆ. ಈ ಚಲನೆಗೆ ಉರುಳುವಿಕೆ ಅಂತ ಹೇಳ್ತಾರೆ. ಅದೇ ಸುಮ್ಮನೆ ಹೀಗೆ ಹೋಗುತ್ತಲ್ವಾ, ಒಂದೇ ರೀತಿಯಾಗಿ ಹೀಗೆ ಹೋದರೆ ಇದು ಜಾರೋದು. ಮಳೆಗಾಲದಲ್ಲಿ ಎಲ್ಲರೂ ಮಕ್ಕಳು ನಡೀತಾ ನಡೀತಾ ಜಾರಿ ಬೀಳ್ತಾರಲ್ವಾ, ಗೊತ್ತಲ್ವಾ ನಿಮಗೆ? ಅದೇ ರೀತಿ ಇದು ಜಾರುವಿಕೆ. ಈಗ ಇವೆಲ್ಲವನ್ನು ಇಲ್ಲಿ ಒಂದೊಂದಾಗಿ ತೋರಿಸ್ತೀನಿ, ನೀವು ಹೇಳಬೇಕು ಯಾವ ಚಲನೆ ಇದು ಅಂತ ನೀವು ಹೇಳಬೇಕು, ಸರಿನಾ? ಈಗ ಈ ಚೆಂಡನ್ನು ಇಲ್ಲಿಂದ ನಾನು ಬಿಟ್ಟು ಬಿಡ್ತೀನಿ. ಏನಾಯಿತು ಇವಾಗ? ಇದು ಜಾರ್ತಾ? ಅಲ್ಲ, ಇದು ಉರುಳಿತು ಅಲ್ವಾ? ಇದೇನಾಯಿತು? ಉರುಳಿ ಬಿತ್ತು, ಉರುಳಿ ಬಂತು ಅಲ್ವಾ? ಅದೇ ಇದನ್ನು ನಾವಿಟ್ಟರೆ ಸ್ವಲ್ಪ ತಳ್ತೀನಿ, ಉರುಳ್ತಾ ಇಲ್ಲ, ಅದೇ ಆಗಿ ಉರುಳ್ತಾ ಇಲ್ಲ, ಜಾರ್ತಾ ಇದೆ. ಇದನ್ನು ಇಲ್ಲಿಂದ ಬಿಟ್ಟರೆ ಅದು ಜಾರ್ತಾ ಇದೆ. ಹಾಗೆ ಹಳದಿ ಕ್ಯೂಬ್ ಕೂಡ ಜಾರುತ್ತೆ. ಇದೇನಾಗ್ಬೋದು? ಉರುಳ್ಬೋದು ಅಂತೀರಾ, ಜಾರುತ್ತೆ ಅಂತೀರಾ? ನೋಡೋಣ. ಉರುಳ್ತಾ ಇಲ್ಲ, ಅದೇ ಆಗಿ ಬೀಳ್ತಾ ಇಲ್ಲ ಮತ್ತು ಉರುಳ್ತಾ ಇಲ್ಲ, ಜಾರುತ್ತೆ ಅಲ್ವಾ? ಇದು ಘನಾಕೃತಿ, ಆಯತ ಘನ, ಜಾರುತ್ತೆ. ಇದು ದೊಡ್ಡ ಚೌಕ ಘನ, ಇದು ಏನಾಗುತ್ತೆ? ಇದು ಕೂಡ ಜಾರ್ತಾ ಇದೆ ಅಲ್ವಾ? ಇದೇನಾಯಿತು? ಉರುಳಿತು. ಪೆನ್ ಏನಾಗ್ಬೋದು ಹೇಳ್ತೀರಾ? ಉರುಳುತ್ತಾ ಜಾರುತ್ತಾ ನೋಡೋಣ. ಉರುಳುತ್ತಲ್ವಾ, ಇನ್ನೊಮ್ಮೆ ನೋಡೋಣ. ಇದು ಉರುಳಿತು. ಈಗ ಇದು ಏನಾಗ್ಬೋದು? ಹೀಗಿಟ್ರೆ ಜಾರ್ತಾ ಇದೆ. ಅದೇ ಹೀಗಿಟ್ರೆ ಏನಾಗ್ಬೋದು ನೋಡಿ, ಇದು ಪೆನ್ ಥರನೇ ಇದೆ ಅಲ್ಲ, ಇದು ಹೀಗಿಟ್ರೆ ಏನಾಗ್ಬೋದು? ಉರುಳ್ತಾ ಇದೆ. ಈ ವಸ್ತು ಈ ರೀತಿಯಾಗಿಟ್ರೆ ಜಾರ್ತಾ ಇದೆ, ಹೀಗಿಟ್ರೆ ಉರುಳ್ತಾ ಇದೆ. ಯಾಕಿರ್ಬೋದು ನೋಡೋಣವಾ. ಈಗ ಪ್ರತಿ ವಸ್ತುವನ್ನು ನಾವು ಗಮನಿಸಿದರೆ ಇದರ ಮೇಲ್ಮೈ ನೋಡಿ, ಇದನ್ನು ಮುಟ್ಟಿ ನೋಡಿ, ಇದು ಸಮನಾಗಿದೆ ಅಲ್ವಾ, ಸಮತಟ್ಟಾಗಿದೆ ಅಲ್ವಾ? ಆದ್ದರಿಂದ ಅದು ಜಾರ್ತು, ಅದಕ್ಕೆ ಉರುಳಕ್ಕಾಗಲಿಲ್ಲ. ಅದಕ್ಕೆ ಅದೇ ಇದಕ್ಕೆ, ಇದು ಆ ರೀತಿ ಸಮನಾಗಿಲ್ಲ ಅಲ್ವಾ, ಉರುಟಾಗಿದೆ ಇದು, ಆದ್ದರಿಂದ ಇದು ಉರುಳಿತು. ಇದರ ಮೇಲ್ಮೈ ಅಂತಾರೆ ಇದಕ್ಕೆ, ಇದರ ಮೇಲ್ಮೈ ಉರುಟಾಗಿರೋದ್ರಿಂದ ವಕ್ರವಾಗಿರೋದ್ರಿಂದ ಇದು ಉರುಳಿತು. ಹಾಗಿದ್ರೆ ಈ ವಸ್ತುವಲ್ಲಿ ಏನು ವಿಶೇಷ? ಇದೊಂದು ವಿಶೇಷ ವಸ್ತು. ಇದು ನಾವು ಒಂದು ರೀತಿಯಾಗಿಟ್ಟರೆ ಜಾರ್ತು, ಇನ್ನೊಂದು ರೀತಿಯಾಗಿಟ್ಟರೆ ಉರುಳಿತು ಅಲ್ವಾ? ಇದು ಇಲ್ಲಿ ನೋಡಿ, ಇದು ವಕ್ರವಾಗಿಲ್ಲ, ಸಮತಟ್ಟಾಗಿದೆ. ಇದರ ಈ ಭಾಗ ಸಮತಟ್ಟಾಗಿದೆ. ಸಮತಟ್ಟಾಗಿ ಇಟ್ಟಾಗ ಜಾರ್ತಾ ಇದೆ,
ಅದೇ ಇದರ ವಕ್ರ ಮೈಯಲ್ಲಿ ಅದನ್ನು ಬಿಟ್ಟಾಗ ಅದು ಉರುಳುತ್ತಾ ಇದೆ. ಇದನ್ನು ಬೇರೆ ಬೇರೆ ರೀತಿ ಪ್ರಯೋಗಗಳ ಮೂಲಕ ಮಾಡಿ ಮಕ್ಕಳಿಗೆ ಹೇಳಬೇಕು. ಮತ್ತು ಯಾವ ವಸ್ತು ಸಿಕ್ಕಿದ್ರು ಕೂಡ, ಈಗ ನಮಗೊಂದು ವಸ್ತು ಸಿಗುತ್ತೆ ಅಂದ್ಕೊಳ್ಳೋಣ, ಹೀಗೊಂದು ಹೊಸ ವಸ್ತು ಸಿಕ್ತು, ಮಕ್ಕಳ ಹತ್ರ ಕೇಳೋಣ, ಇದು ಹೇಗಿದೆ ನೋಡು, ಇದು ಉರುಳುತ್ತೆ ಅಂತೀಯಾ ಜಾರುತ್ತೆ ಅಂತೀಯಾ? ಅವನು ನೋಡಬೇಕು ಆವಾಗ, ಅವಳು ಅಥವಾ ಅವನು ನೋಡಿ, ಓ ಇದರಲ್ಲಿ ಯಾವುದು ಕೂಡ ಉರುಟಾಗಿಲ್ಲ ಮಿಸ್, ಇದು ಉರುಟಾಗಿಲ್ಲ, ಹಾಗಾಗಿ ಇದು ಮೋಸ್ಟ್ಲಿ ಉರುಳಲ್ಲ, ಜಾರ್ಬೋದು. ಹೌದಲ್ಲ, ಇದು ಜಾರ್ತಾ ಇದೆ. ಪೆನ್ಸಿಲ್ಲು, ಪೆನ್ಸಿಲ್ ಹೇಗಿದೆ, ಇದು ಇದರ ಮೇಲ್ಮೈ ಸ್ವಲ್ಪ ವಕ್ರವಾಗಿದೆ, ಹಾಗಾಗಿ ಅದು ಉರುಳ್ಬೋದು ಅಂತ ಮಕ್ಕಳೇ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಹೇಳೋಕ್ಕೆ ಕಲಿತಾರೆ. ಇದು ಎಲ್ಲಿ ಬರುತ್ತೆ ಅಂದರೆ, ಮುಂದೆ ರೇಖಾಗಣಿತ ಪಾಠದಲ್ಲಿ ಸಮತಲಾಕೃತಿ ಮತ್ತು ವಕ್ರ ಮೇಲ್ಮೈ, ಸಮತಲ ಮೇಲ್ಮೈ ಇದ್ರ ಬಗ್ಗೆ ಸರಿಯಾಗಿ ಇನ್ನೂ ಕಲಿತು ಅದ್ರ ಮೇಲೆ ಲೆಕ್ಕಗಳು ಮಾಡಬೇಕಾದವಾಗ ಇಲ್ಲಿ ಕಲಿತ ಜ್ಞಾನ ಉಪಯೋಗಕ್ಕೆ ಬರುತ್ತದೆ. ಸ್ಥಳಾವಕಾಶದ ತಿಳುವಳಿಕೆ, ಅರಿವು, ಈ ಪಾಠ ತುಂಬ ಸುಲಭ ಮತ್ತು ಒಂದನೇ ಎರಡನೇ ತರಗತಿ ಮಕ್ಕಳಿಗೆ ಇದು ಪಾಠ ಮಾಡಿದ್ದು ಅಂತ ಅನಿಸೋದೇ ಇಲ್ಲ. ಅದು ಬೇಗ ಬೇಗ ಕಲ್ತ್ಕೊಳ್ತಾರೆ, ಆಟದ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಆದರೂ ಕೂಡ ಇದಕ್ಕೆ ವಿಶೇಷವಾಗಿ ಗಮನ ಹರಿಸಿ ಅವರು ಇದನ್ನು ಚೆನ್ನಾಗಿ ಅರಿತು, ಪ್ರತಿಯೊಂದು ಮಗು ಇದನ್ನು ಚೆನ್ನಾಗಿ ತಿಳ್ಕೊಂಡು ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ತಪ್ಪುಗಳಿಲ್ಲದೆ. ಗೊಂದಲಗಳು ಅಂದರೆ ಈಗ ಮೇಲೆ ಕೆಳಗೆ ಅನ್ನೋವಾಗ ಮೇಲೆಯನ್ನು ಮೇಲೆ ತೋರಿಸ್ಬೇಕು, ಒಳಗೆ ಅಂತ ತೋರಿಸ್ಬಾರ್ದು. ಈಗ ಇದನ್ನು ಮೇಲಿಡು ಅಂದಾಗ ಆ ವಸ್ತುವನ್ನು ಮೇಲೆ ಇಡಬೇಕು, ಮಗು ಬಾಕ್ಸಿನ ಒಳಗಡೆ ಹಾಕಿದರೆ ಅವನಿಗೆ ಆ ಪರಿಕಲ್ಪನೆ ಅರ್ಥ ಆಗಲಿಲ್ಲ ಅಂತ ಅರ್ಥ. ಆ ರೀತಿ ಯಾವುದೇ ಗೊಂದಲಗಳು ಇಲ್ಲದ ರೀತಿಯಲ್ಲಿ ಒಂದು ಎರಡನೇ ತರಗತಿಯಲ್ಲೇ ಇದು ಗಟ್ಟಿಯಾದರೆ ಮುಂದಿನ ಹಂತಕ್ಕೆ ಈ ಇದರ ಮುಂದುವರಿದ ಪಾಠಗಳನ್ನು ಮಾಡೋಕ್ಕೆ ಟೀಚರಿಗೆ ನಮಗೆ ಸುಲಭ ಆಗುತ್ತೆ, ಮಕ್ಕಳು ಕೂಡ ಬೇಗ ಬೇಗ ಕಲ್ತ್ಕೊಳ್ತಾರೆ. ಸ್ಥಳಾವಕಾಶದ ಪರಿಕಲ್ಪನೆಯ ಬಗ್ಗೆ ವಿವಿಧ TLMಗಳನ್ನು ಬಳಸಿ ಹೇಗೆ ಬೋಧನೆ ಮಾಡಬಹುದು ಅನ್ನೋದನ್ನು ಈಗ ನೋಡಿದ್ವಿ. ಇದಲ್ಲದೆ ನಿಮ್ಮಲ್ಲೇ ಲಭ್ಯವಿರುವ ಇತರ ವಸ್ತುಗಳನ್ನು ಕೂಡ ಬಳಸಿಕೊಂಡು ನಿಮ್ಮದೇ ಕ್ರಿಯಾಶೀಲತೆಯಿಂದ ಇನ್ನೂ ಇದನ್ನು ಚೆನ್ನಾಗಿ ಅರಿತುಕೊಂಡು ನೀವು ಮಾಡ್ತೀರಾ ಅನ್ನೋ ವಿಶ್ವಾಸ ಇದೆ. ಶುಭಾಶಯಗಳು.